ಅವರೆಲ್ಲಾ ಕಾಲುವೆ ನೀರು ನಿರ್ವಹಣೆ ಮಾಡುವ ಹಂಗಾಮಿ ನೌಕರರು ಆ ಹಂಗಾಮಿ ನೌಕರರು ಸ್ವಲ್ಪ ಯಾಮಾರಿದ್ರೆ ಸಾಕು ಆ ಭಾಗದ ಲಕ್ಷಾಂತರ ರೈತರ ಜಮೀನಿಗೆ ನೀರು ಹರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನೀರಾವರಿ ಇಲಾಖೆಯ ಕಳ್ಳಾಟದಿಂದಾಗಿ ಆ ಹಂಗಾಮಿ ನೌಕರರ ಬದುಕು ಬೀದಿಗೆ ಬಿದ್ದಿದೆ ತುಂಗಭದ್ರಾ ಹಂಗಾಮಿ ನೌಕರರಿಗೆ ಸಂಬಳ ನೀಡದೆ ಕಳ್ಳಾಟ ನೀರಾವರಿ ಇಲಾಖೆ ನಿರ್ಲಕ್ಷ್ಯದಿಂದ ನೌಕರರು ಹೈರಾಣ ಇವರೇ ನೋಡಿ ಹಂಗಾಮಿ ನೌಕರರು ಇವರೆಲ್ಲ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಸಿಂಧನೂರು ಸಿರವಾರ ಮಾನವಿ ಹಾಗೂ ಯರಮರಸ್ ವ್ಯಾಪ್ತಿಯ ಕಾಲುವೆಯ ವ್ಯಾಪ್ತಿಯಲ್ಲಿ ನೀರು ನಿರ್ವಹಣೆ ಕೆಲಸ ಮಾಡುತ್ತಿದ್ದಾರೆ ಇವರು ಒಂದು ಕ್ಷಣ ಮೈಮರೆತರು ರಾಯಚೂರು ಜಿಲ್ಲೆಯ ರೈತರ ಜಮೀನಿಗೆ ಒಂದು ಹನಿ ನೀರು ಸಹ ತಲುಪಲು ಸಾಧ್ಯವಿಲ್ಲ ನಿತ್ಯವೂ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆ ಮತ್ತು ವಿತರಣಾ ಕಾಲುವೆಗೆ ಗೇಟ್ ನಿರ್ವಹಣೆ ಕೆಲಸದಲ್ಲಿ ನಿರತರಾಗುತ್ತಾರೆ ಆದರೆ ಹಗಲಿರುಳು ಕೆಲಸ ಮಾಡುತ್ತಿರುವ ಈ ಹಂಗಾಮಿ ನೌಕರರಿಗೆ ಕಳೆದ 14 ತಿಂಗಳಿಂದ ಸಂಬಳವಿಲ್ಲ ಏಜೆನ್ಸಿಗಳ ಮೂಲಕ ಗುತ್ತಿಗೆ ಆಧಾರದ ಮೇಲೆ ಹಂಗಾಮಿ ನೌಕರರಾಗಿ ಕೆಲಸ ಮಾಡುತ್ತಿದ್ದಾರೆ ಆದರೆ ನೀರಾವರಿ ಇಲಾಖೆ ಏಜೆನ್ಸಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಪರಿಣಾಮ 800 ಕ್ಕೂ ಅಧಿಕ ಹಂಗಾಮಿ ನೌಕರರ ಬದುಕು ಬೀದಿಗೆ ಬಿದ್ದಿದೆ ಇಲಾಖೆಯಲ್ಲಿ ಸಾಕಷ್ಟು ಹಣ ಬಂದಿರುತ್ತದೆ ಆದರೆ ಕಾಂಟ್ರಾಕ್ಟರ್ ನಡುವ ಮತ್ತು ಅಧಿಕಾರಿಗಳ ನಡುವ ಜಗಳ ಪ್ರಾರಂಭ ಆಗಿದ್ದು ಟೆಂಡರ್ ಆಗಿದೆ ಪಿಎಫ್ ಸಿಕ್ಕಿಲ್ಲ ಇಎಸ್ಐ ಸಿಕ್ಕಿಲ್ಲ ಯಾ ಸೌಲಭ್ಯಗಳನ್ನು ತುಂಗಭದ್ರಾ ಕಾರ್ಮಿಕರಿಗೆ ಕೊಟ್ಟಿಲ್ಲ ಈಗ 14 ತಿಂಗಳದಿಂದ ಹೋರಾಟ ಮಾಡಂತ ಟೈಮ್ನಲ್ಲಿ ಕೂಡ ಸುಳ್ಳು ಆಶ್ವಾಸನೆ ಕೊಟ್ಟುಬಿಟ್ಟು ಸಚಿವರಾಗಲಿ ಅಧಿಕಾರಿ ವರ್ಗದವರಾಗಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಧ್ಯ ಭಾಗವಹಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಏನು ಸುಳ್ಳು ಆಶ್ವಾಸನೆ ಕೊಟ್ಕಂತ ಹೊರಟ್ಬಿಟ್ಟು ಈಗಾಗಲೇ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಬಿಡಲಾಗಿದೆ ಸಂಬಳ ಸಿಗದೇ ಇದ್ದರೂ ಕರ್ತವ್ಯಕ್ಕೆ ಹಾಜರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಹಂಗಾಮಿ ನೌಕರರು ಕೆಲಸ ಬಹಿಷ್ಕರಿಸಿದ್ರೆ ಪ್ರತಿಭಟನೆ ನಡೆಸಿದ್ರೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೋರಾಟ ಕಿಳಿಯದೆ ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸಂಬಳ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಹೀಗಾಗಿ ಸೆಪ್ಟೆಂಬರ್ 17 ರಂದು ಜಿಲ್ಲೆಗೆ ಆಗಮಿಸುತ್ತಿರುವ ಡಿಸಿಎಂ ಸವದಿಗೆ ಗೆರವು ಹಾಕಲು ಹಂಗಾಮಿ ನೌಕರರು ನಿರ್ಧರಿಸಿದ್ದಾರೆ ಸೆಪ್ಟೆಂಬರ್ 17 ರ ಹೋರಾಟ ಕಾರ್ಮಿಕರ ಸಲುವಾಗಿ ಕಾರ್ಮಿಕರ ಬೇಡಿಕೆಗಳಿಗಾಗಿ ಉಪಮುಖ್ಯಮಂತ್ರಿ ಆದಂತ ಲಕ್ಷ್ಮಣ ಸವದಿಗೆ ದಾರಿಯಲ್ಲಿ ನಿಲ್ಲಿಸಿ ಕೇಳತಕ್ಕಂಥದಕ್ಕೆ ಮುಂದಾಗಲಿಕ್ಕೆ ಹೊರಟಿದ್ದೀವಿ ಅದರ ಸಂಬಂಧಪಟ್ಟಂಗ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಎಚ್ಚೆತ್ತುಕೊಂಡು ಈ ಕೂಡಲೇ ಅವರದೇನು ಪೇಮೆಂಟನ್ನು ನಿಲ್ಲಿಸಿದಿರಿ ಪೇಮೆಂಟ್ ಕೊಡಬೇಕನ್ನೋ ಸಂಬಂಧಪಟ್ಟಂಗ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಟಿಯುಸಿಐ ಜಿಲ್ಲಾ ಸಮಿತಿ ಆಗ್ರಹಿಸಿದೆ ಒಟ್ಟಲ್ಲಿ ತುಂಗಭದ್ರಾ ಹಂಗಾಮಿ ನೌಕರರಿಗೆ ನ್ಯಾಯಬದ್ಧವಾಗಿ ನೀಡಬೇಕಾಗಿದ್ದ ಸಂಬಳ ಸಿಗದೆ ಪರದಾಡ್ತಿರುವುದು ಒಂದು ಕಡೆಯಾದ್ರೆ ನೀರಾವರಿ ಇಲಾಖೆಯ ಕಳ್ಳಾಟದಿಂದ ನೂರಾರು ಜನ ಹಂಗಾಮಿ ನೌಕರರು ಬೀದಿ ಪಾಲಾಗುವ ಸ್ಥಿತಿ ಎದುರಾಗಿದೆ ಸಿದ್ದು ಬಿರಾದರ್ TV9 ರಾಯಚೂರು ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ